ಈ ವರ್ಷದ ಕೊನೆಯಲ್ಲಿ ಶನಿ ಹಿಮ್ಮುಖವಾಗಿ ಸಂಚರಿಸುತ್ತಾನೆ ಇದರಿಂದಾಗಿ ಮುಂಬರುವ ವರ್ಷ ಅಂದ್ರೆ ಈಗ ಬರ್ತಿರುವಂತ 2024 ರ ಹೊಸ ವರ್ಷದಲ್ಲಿ ಮೂರು ಅದೃಷ್ಟದ ರಾಶಿಗಳಿಗೆ ಈ ಶನಿಯ ಆಶೀರ್ವಾದವನ್ನ ಮಾಡುತ್ತಾನೆ ಆಶೀರ್ವಾದ ಸಿಗುತ್ತೆ 2024 ರಲ್ಲಿ ಸಮೃದ್ಧಿಯನ್ನು ಹೊಂದುವಂತ ಅದೃಷ್ಟದ ರಾಶಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲರಿಗೂ ಕೂಡ ಹೊಸ ವರ್ಷ ಬಂದಾಗ ಮುಂದಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಶನಿಯ ಕೃಪೆಯಿಂದ ಯಾವ ರೀತಿ ಅಭಿವೃದ್ಧಿ ಸಾಧ್ಯ ಮತ್ತೆ ಯಾರ್ಯಾರಿಗೆ ಅದೃಷ್ಟಶಾಲಿ ಗ್ರಹಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಶನಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದು ಶನಿ ಸವಾಲು ಮತ್ತು ಜವಾಬ್ದಾರಿಗಳ ಮೂಲಕವಾಗಿ ಅತ್ಯಮೂಲ್ಯವಾದಂತ ಜೀವನ ಪಾಠವನ್ನ ಕಲಿಸುವಲ್ಲಿ ಶನಿಯ ಪಾತ್ರ ಬಹಳ ಹೆಚ್ಚಿನದಾಗಿರುತ್ತೆ ಯಾಕಂದ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಶನಿ ನಮಗೆ ಫಲವನ್ನ ಕೊಡ್ತಾನೆ ಹಾಗಾಗಿ ಶನಿಯ ಪ್ರಭಾವ ಆಳವಾದ ಮತ್ತು ದೀರ್ಘಕಾಲದ ಪ್ರಭಾವ ಆಗಿರುತ್ತೆ ಯಾಕಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಂದ್ರೆ 2.5 ವರ್ಷಗಳ ಕಾಲ ಶನಿ ತೆಗೆದುಕೊಳ್ಳುತ್ತಾನೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿ ರಾಶಿಯಲ್ಲಿ 2.5 ವರ್ಷ ಚಲಿಸುತ್ತಾನೆ ಇದು ವ್ಯಕ್ತಿ ಜೀವನದಲ್ಲಿ ಸುದೀರ್ಘವಾದಂತ ಒಂದು ಸಮಯ ಆಗಿರುತ್ತೆ ಈ ಸಮಯದಲ್ಲಿ ಆತ ಪರಿಣಾಮವನ್ನ ಅಥವಾ ನೀವು ಮಾಡಿದಂತ ಕಾರ್ಯಕ್ಕೆ ಫಲವನ್ನ ಕೊಡುವಂತದ್ದು ಮುಂಬರುವ ವರ್ಷ ಅಂದ್ರೆ 2024 ರ ವರ್ಷದಲ್ಲಿ ಶನಿ ಅನುಗ್ರಹದೊಂದಿಗೆ ಅದೃಷ್ಟದ ಹೆಚ್ಚಳವನ್ನು ಹೊಂದಿರುವಂತ ರಾಶಿಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷರಾಶಿ 2024 ರಲ್ಲಿ ಶನಿ ಸಂಚಾರ ಮೇಷರಾಶಿಯವರ ಆರ್ಥಿಕ ಭವಿಷ್ಯವನ್ನ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಹೊಂದುವಂತ ಒಂದು ಒಳ್ಳೆ ಅವಕಾಶ ಮೇಷರಾಶಿಯವರು ಸಿಗುತ್ತೆ ಈ ಅವಧಿ ಬಹಳ ಹೆಚ್ಚಿನ ಆದಾಯ ಮತ್ತು ಹೊಸ ಆದಾಯದ ಮೂಲಗಳು ಈಗ ಒಂದು ಕಡೆ ನೀವು ಆದಾಯದ ಮೂಲವನ್ನ ನೋಡಿಕೊಳ್ಳುತ್ತಾ ಇದ್ರೆ ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಶನಿಯ ಅನುಗ್ರಹದಿಂದಾಗಿ 2-3 ಕಡೆಗಳಿಂದ ನೀವು ಆದಾಯವನ್ನ ತರ್ತೀರಿ ಆದಾಯ ಹೊಂದುವಂತ ಒಂದು ಅವಕಾಶವನ್ನ ಶನಿ ನಿಮಗೆ ಒದಗಿಸಿ ಕೊಡ್ತಾನೆ ಒಂದು ಹೆಚ್ಚಿನ ಆದಾಯ ಬರುತ್ತೆ ಅಥವಾ ಇರುವಂತ ಆದಾಯದಲ್ಲೇ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಇದರಿಂದ ಏನಾಗುತ್ತೆ ಹಣ ಬಂದ ಹಾಗೆ ಜೀವನ ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಯಶಸ್ಸನ್ನ ಪಡಿತೀರಿ ಅಭಿವೃದ್ಧಿಯನ್ನು ಪಡಿತೀರಿ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮಾಡ್ಕೊಂಡಿದ್ದರೆ ಆ ಯೋಜನೆಯಲ್ಲೂ ಕೂಡ ನೀವು ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಲಾಭದಾಯಕವಾಗಿ ಹೂಡಿಕೆಗಳು ನೀವೆಲ್ಲಾದರೂ ಈಗಾಗಲೇ ಹೂಡಿಕೆಗಳನ್ನು ಮಾಡಿದ್ದಿದ್ರೆ ಅಂದರೆ ಇನ್ಶೂರೆನ್ಸ್ ಇರಬಹುದು ಅಥವಾ ಎಲ್ಲರ ಕಡೆ ಶೇರಲ್ಲಿ ಹಣ ಹಾಕಿದ್ದಿರಬಹುದು ಇಂಥದ್ದು ಯಾವುದಾದ್ರೂ ಇದ್ದರೂ ಕೂಡ ಆ ಹೂಡಿಕೆಗಳಿಂದ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಶನಿದೇವರ ಪ್ರಭಾವ ಉದ್ಯೋಗಿಗಳಿಗೆ ಯಾರ್ಯಾರು ನೌಕರಿ ಮಾಡ್ತಾ ಇದ್ದೀರಿ ಅಂಥವರಿಗೆ ಬಡ್ತಿ ಇರುತ್ತೆ ಮತ್ತು ಅಥವಾ ಉದ್ಯೋಗ ಹುಡುಕ್ತಾ ಇದ್ದಂಥವರಿಗೆ ಅಥವಾ ಉದ್ಯೋಗ ಇದ್ದಂಥವ್ರಿಗೂ ಕೂಡ ಹೊಸ ಒಂದು ಅವಕಾಶ ಬರುವಂಥದ್ದು ಒಳ್ಳೆ ಅವಕಾಶ ಆಫರ್ ಬರುವಂಥದ್ದು ಉದ್ಯೋಗದಲ್ಲಿ ಆದರೆ ಉದ್ಯೋಗಾಕಾಂಕ್ಷೆ ಹೊಸ ಅವಕಾಶ ಬರುತ್ತೆ ಈ ಸಮಯದಲ್ಲಿ ವ್ಯವಹಾರಗಳು ಆರ್ಥಿಕ ಬೆಳವಣಿಗೆಗಳು ಕಾಣುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಸಹಜ ನೀವು ಏನು ಕೆಲಸ ಚೇಂಜ್ ಮಾಡ್ತಿದ್ದ ಹಾಗೆ ಒಂದು ಒಳ್ಳೆ ಆಫರ್ಗೆ ಹೋಗಿರ್ತೀರಿ ಸಹಜವಾಗಿ ಬಡ್ತಿ ಅಥವಾ ಆದಾಯ ಕೂಡ ಜಾಸ್ತಿ ಆಗುವಂಥದ್ದು ಇನ್ನು ಶನಿಯ ಕೃಪೆ ಅನ್ನುವಂಥದ್ದು ಸಿಂಹರಾಶಿಯವರ ಮೇಲೂ ಕೂಡ ಇದೆ ಶನಿ ನೋಡಿ ನಿಮ್ಮ ರಾಶಿ 7ನೇ ಮನೆಯ ಮೂಲಕ ಸಂಚರಿಸ್ತಾ ಇರೋದರಿಂದ 2024 ರಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಶನಿ ಕೊಡ್ತಾನೆ ಈ ಸಂಚಾರ ನಿಮ್ಮ ಜಾತಕದಲ್ಲಿ ಸಕಾರಾತ್ಮಕವಾಗಿ ಒಂದು ಧನಾತ್ಮಕವಾಗಿ ಶಶಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಶಶಯೋಗದಿಂದ ಯಾವ ರೀತಿಯಾಗಿ ಯಾರಿಗೆಲ್ಲ ಯಾವ ರೀತಿ ಫಲಾಪೇಕ್ಷೆ ಇರುತ್ತೆ ಫಲವನ್ನು ಕೊಡುತ್ತೆ ಅನ್ನೋದನ್ನು ಹೇಳಿದ್ದೀನಿ ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಅದೇ ಶಶಯೋಗ ಇಲ್ಲಿ ಪುನಃ ಬರ್ತಾ ಇದೆ ನೋಡಿ ಈ ಅವಧಿ ನಿಮ್ಮ ವೃತ್ತಿಪರ ಮತ್ತು ವ್ಯವಹಾರ ಚಟುವಟಿಕೆಗಳಲ್ಲಿ ನೀವು ಕೆಲಸದಲ್ಲಿರಬಹುದು ಅಥವಾ ಉದ್ಯೋಗದಲ್ಲಿರಬಹುದು ಅಥವಾ ಯಾವುದಾದ್ರೂ ವ್ಯವಹಾರ ಮಾಡ್ತಾ ಇರಬಹುದು ಬಿಸ್ನೆಸ್ ಮಾಡ್ತಾ ಇರಬಹುದು ಅಲ್ಲಿ ನೀವು ಪ್ರಗತಿಯನ್ನು ಕಾಣೋದಕ್ಕೆ ಬಹಳ ಒಂದು ಒಳ್ಳೆ ಪ್ರಯತ್ನ ಆಗಿರುತ್ತೆ ಒಂದು ಒಳ್ಳೆ ಅವಕಾಶ ಕೂಡ ಆಗಿರುತ್ತೆ ಜೊತೆಗೆ ಪ್ರಯೋಜನಕಾರಿ ಪಾಲುದಾರಿಕೆ ಮತ್ತು ವೈವಾಹಿಕ ಬೆಳವಣಿಗೆಯನ್ನು ಕೂಡ ಅಂದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಂದರೆ ಸಿಂಹರಾಶಿಯವರು ಯಾರು ಮದುವೆ ಆಗದಿದ್ದವರು ಅವಿವಾಹಿತರು ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ಅಥವಾ ಮದುವೆಗೆ ಏನು ಜೀವನ ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆ ಅವಕಾಶ ಮತ್ತು ಸಂಗಾತಿಯ ಆಯ್ಕೆ ಕೂಡ ಆಗುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ ಹಾಗಾಗಿ ಮದುವೆಗೂ ಕೂಡ ನಿಮಗೆ ಮನೆಯಲ್ಲಿ ಒಪ್ಪಿಗೆ ಕೂಡ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏರಿಕೆಯಾಗೋ ಸಾಧ್ಯತೆ ಕೂಡ ಇದೆ ಉದ್ಯೋಗದಲ್ಲಿರುವಂಥವರು ಬಡ್ತಿ ಪಡೀತಾರೆ ಹೆಚ್ಚಿನ ಒಂದು ಕೆಲಸದ ಅವಕಾಶಗಳ ಸಾಧ್ಯತೆ ಇರುತ್ತೆ ನಾನು ಹೇಳಿದ ಹಾಗೆ ಹಿಂದೆ ಹೇಳಿದ ಹಾಗೆ ಆಫರ್ ಬರುವಂಥದ್ದು ಬೇರೆ ಬೇರೆ ಕಡೆಯಿಂದ ನಿಮಗೆ ಆಫರ್ ಬರುವಂಥದ್ದು ಈ ಹಿಂದೆ ಹೇಳಿದ ಹಾಗೆ ನಾನು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪವೂ ಕೂಡ ಬರುತ್ತೆ ಮದುವೆ ಆಗೋ ಯೋಗ ಕೂಡ ಇದೆ ಯಾವುದಾದ್ರೂ ನ್ಯಾಯಾಲಯದಲ್ಲಿ ಏನಾದರೂ ಕಾನೂನು ಸಮಸ್ಯೆಗಳು ಸ್ಟೇಷನ್ನು ಕೋರ್ಟು ಅಂತ ಆ ಥರ ಏನಾದ್ರು ಕಾನೂನು ಸಮಸ್ಯೆಗಳಿದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ಶನಿಯ ಕೃಪೆಯಿಂದಾಗಿ ಯಶಸ್ವಿಯಾಗಿ ನೀವು ಅದನ್ನು ಪರಿಹಾರವನ್ನು ಮಾಡಿಕೊಳ್ತೀರಿ ಇನ್ನು ಮಕರ ರಾಶಿ
ಮಕರ ರಾಶಿಯವರಿಗೆ 2024ರಲ್ಲಿ ಹೊಸ ವರ್ಷದಲ್ಲಿ ಶನಿ ನಿಮ್ಮ ಸಮೃದ್ಧಿಗೆ ಸಂಬಂಧಿಸಿದಂತಹ ಮನೆಯ ಮೂಲಕವಾಗಿ ಚಲಿಸೋದರಿಂದ ಸಮೃದ್ಧಿಗೆ ಸಂಬಂಧಿಸಿದ ಮನೆ ಇಲ್ಲಿ ಚಲಿಸ್ತಾ ಇದ್ದಾನೆ ಹಾಗಾಗಿ ನಿಮಗೆ ವಿಶೇಷ ಆಶೀರ್ವಾದ ಕೊಡ್ತಾನೆ ಶನಿ ಈ ಶನಿ ಈ ಸಂಚಾರ ಶನಿಯ ಸಂಚಾರ ಅನ್ನುವಂಥದ್ದು ಅನಿರೀಕ್ಷಿತ ಹಣವನ್ನು ನೀಡುತ್ತೆ ಸಡನ್ ಆಗಿ ನೀವು ಅಂದ್ಕೊಂಡೇ ಇರಲ್ಲ ಯಾವುದೋ ಒಂದು ಮೂಲೆಯಿಂದ ನಿಮ್ಮ ಹಣ ಬಂದ್ಬಿಡುತ್ತೆ ನೀವು ಹಿಂದೆ ಕೊಟ್ಟಿರೋದಿರ್ಬೋದು ಅಥವಾ ಎಲ್ಲೋ ಸಿಕ್ಕಾಕೊಂಡಿರೋದಿರ್ಬೋದು ಅಥವಾ ನಿಮಗೆ ಬರಬೇಕಾಗಿರೋದು ಅಥವಾ ಬರಬೇಕಾಗದಿಲ್ಲದೆ ಇರೋದು ಇರಬಹುದು ಅದು ಕೂಡ ನಿಮಗೆ ಒಂದು ಹಠತ್ತಾಗಿ ಹಣ ನಿಮಗೆ ಬರುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಟ್ಟಾರೆ ಸುಧಾರಣೆ ಆಗುತ್ತೆ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಜೊತೆಗೆ ಶನಿದೇವನ ಪ್ರಭಾವ ಮತ್ತು ಪೂರ್ವಜರ ಆಸ್ತಿ ಈ ಪ್ರಭಾವದಿಂದಾಗಿ ಈ ಪೂರ್ವಜರ ಆಸ್ತಿಯಿಂದಾಗಿ ಆಸ್ತಿಯಿಂದ ನಿಮಗೆ ಲಾಭ ಕೂಡ ಬರುತ್ತೆ ಅದಕ್ಕೂ ಕೂಡ ಶನಿದೇವನೇ ಕಾರಣ ಆಗಿರ್ತಾನೆ ಕೆಲಸ ಮಾಡುವಂಥವರು ಪ್ರಗತಿ ಕಾಣ್ತಾರೆ ಮತ್ತು ವೃತ್ತಿಪರ ಅಭಿವೃದ್ಧಿಯ ನಿರೀಕ್ಷೆಗಳನ್ನು ಕಂಡುಕೊಳ್ಬೋದು ಶನಿದೇವನ ಕೃಪೆಯಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಇದು ಬಹಳ ಇಂಪಾರ್ಟೆಂಟು ಶನಿದೇವ ನಿಮಗೆ ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ಕೊಡ್ತಾನೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಈ ಸಮಯ ಬಹಳ ಪ್ರಯೋಜನಕಾರಿಯಾದಂಥ ಸಂಬಂಧಗಳಿಗೆ ನೀವು ಕಾರಣ ಆಗ್ಬೋದು ಹೊಸ ಸಂಬಂಧಗಳಿಗೆ ಹೊಸ ಹೊಸ ಸ್ನೇಹಿತರು ಹುಟ್ಟುಕೊಳ್ಬೋದು ಹೊಸ ಸಂಬಂಧಗಳಾಗಬಹುದು ಇಂಥದಕ್ಕೆ ಬಹಳ ಪ್ರಯೋಜನಕಾರಿಯಾದಂತಹ ಸಂದರ್ಭ ಇದು ಮಕರ ರಾಶಿಯವರಿಗೆ ಹಾಗಾಗಿ ಈ ಮೂರು ರಾಶಿ ಮೇಷರಾಶಿ ಸಿಂಹರಾಶಿ ಮಕರ ರಾಶಿ ಈ 2024ರಲ್ಲಿ ಮೂರು ರಾಶಿಯವರು ಕೂಡ ಬಹಳ ಅದೃಷ್ಟವಂತ ರಾಶಿಗಳು ಹಾಗಾಗಿ ಶನಿ ಸಂಚಾರದಿಂದಾಗಿ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಯಶಸ್ಸು ಅಭಿವೃದ್ಧಿ ಎಲ್ಲವನ್ನು ಕೂಡ ನೀವು ಪಡೆದುಕೊಳ್ತೀರಿ ಹಾಗೆ ಕೇವಲ ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ ನಮ್ಮ ಪರಿಶ್ರಮ ಕೂಡ ಇದಕ್ಕೆ ಬೇಕಾಗತ್ತೆ ಹಾಗಾಗಿ ಪರಿಶ್ರಮನೂ ಕೂಡ ಅವಶ್ಯಕವಾಗಿರುತ್ತೆ ಆ ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಶನಿ ಆಶೀರ್ವಾದ ಇರುತ್ತೆ ಆದರೆ ಶನಿ ಆಶೀರ್ವಾದದ ಜೊತೆಗೆ ನಮ್ಮ ಪರಿಶ್ರಮವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು